ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇದ್ದುಕೊಂಡು ಒಬ್ಬ ಶಾಸಕರ ಒಬ್ಬ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ಏನು ಅಲ್ಲೇ ನಡೆದಿದೆಯೋ, ಮನೆಯೆಲ್ಲ ಬೆಂಕಿ ಅಂಟಿಸಿ ಧ್ವಂಸ ಮಾಡಿ, ಅದ್ರ ಜೊತೆ ಪೊಲೀಸ್ ಸ್ಟೇಷನ್ನು ಕೂಡ ಧ್ವಂಸ, ಎರಡು ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಿರ್ತಾರೆ ಕಿಡಿಗೇಡಿಗಳು. ಅದರಿಂದ ಸರ್ಕಾರ ಆಗಲಿ, ಅವರ ಪಕ್ಷದ ಶಾಸಕರಾಗಿರ್ತಾರೆ, ಒಂದು ಪಕ್ಷದವರಾಗಲಿ, ಪಕ್ಷಾತೀತವಾಗಿ ಯಾವುದೇ ಸಂಘ ಸಮಸ್ಯೆಗಳಾಗಿ ಆಗಲಿ, ಸಮಾಜದವರು ನಾವೆಲ್ಲ ಕೂಡ ನಮ್ಮ ಭೋವಿ ಸಮಾಜದವರವರು ನಾವು ಇವತ್ತು ಈಗಾಗಲೇ ಜಿಲ್ಲೆ ಅಥವಾ ರಾಜ್ಯಮಟ್ಟದಲ್ಲಿ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯನ ನಾವು ಖಂಡಿಸಿದ್ದೀವಿ. ಸರ್ಕಾರ ಅವತ್ತು ಅವ್ರು ಏನಾಗಿದೆಯೋ, ಅವರ ಭವಿಷ್ಯ ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳಲ್ಲಿ ಅವೆಲ್ಲ ಸುಟ್ಟಾಗ್ತಾ ಇದ್ರು, ಎಷ್ಟೋ ಕಾರುಗಳು ಎಲ್ಲ ನಷ್ಟ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅದು ಯಾಕೋ ಏನೋ ಅವರು ಬಹಳ ತೊಂದರೆ ಮಾಡಿದ್ದಾರೆ. ಇದರಿಂದ ದಯವಿಟ್ಟು ಈಗಾಗಲೇ ನಾವು ಕೋಲಾರ ಜಿಲ್ಲೆಯಲ್ಲಿ ಭೋವಿ ಸಮಾಜದವರು ಮುಳುಗು ಅಲ್ಲೆಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮುಖಂಡರೆಲ್ಲ ಹೋಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಗಮ್ಮ ಮುನಸಾಯ್ ಮತ್ತೆ ನಮ್ಮ ಯೂತ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮುಂಡರಾಜ ಮತ್ತೆ ನಾವೆಲ್ಲ ನೇತೃತ್ವದಲ್ಲಿ ಎಲ್ಲ ತಾಲೂಕಿನವರು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಏನು ಇವತ್ತು ಅಖಂಡ ಶ್ರೀನಿವಾಸ್ಗಾಗಿರ್ತಕ್ಕಂಥ ಅನ್ಯಾಯ ಒಬ್ಬ ಸಾಮಾನ್ಯ ರೈತರನ್ನ ಯಾವ ರೀತಿ ನಮ್ಮನ್ನ ಕಾಪಾಡ್ತಾರೆ, ಯಾವುದೇ ಸಂಘ ಸಮಸ್ಯೆ ಆಗಲಿ, ಅಧಿಕಾರಿಗಳಾಗಲಿ, ನಮ್ಮ TPS ಜಿಲ್ಲಾ ಪಂಚಾಯತ್ ಈ ರೀತಿ MLA ಅಲ್ಲೇ ಅಲ್ಲೇ ಮಾಡಿ ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಯಾವ ಲೆಕ್ಕ ಇರ್ತೀವಿ? ಅದರ ಏನು ಸರ್ಕಾರ ಈಗಾಗಲೇ ಕಾನೂನಲ್ಲಿ ಪೊಲೀಸ್ ಅವ್ರಿಗೆ ಅನ್ಯಾಯ ಆಗಿದೆ, ಆಗಿದ್ರು ಕೂಡ ಇದೆಲ್ಲ ಕಂಪ್ಲೀಟ್ ಕಣ್ಣಾಮುಚ್ಚಾಲ ಮಾಟ ಆಡ್ತಾ ಇದ್ದಾರೆ. ನಮ್ ಏನು ಇವತ್ತು ಅಖಂಡ ಶ್ರೀನಿವಾಸ್ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಈಗಾಗಲೇ ಯಾರು ತಪ್ಪಿಸಿದ ಅವರುಗಳನ್ನ ಜೀವಾವಧಿ ಶಿಕ್ಷೆ ಮಾಡಬೇಕು, ಮತ್ತೆ ಅವ್ರಿಗಾಗಿರ್ತಕ್ಕಂಥ ನಷ್ಟ ಪರಿಹಾರ ಕಂಪ್ಲೀಟ್ ಸರ್ಕಾರನ ಬಗೆಹರಿಸಬೇಕು, ಅವರೇ ಕೊಡಬೇಕು. ಅದ್ರ ಜೊತೆಗೆ ಸರ್ಕಾರ ಅವ್ರ ಅನ್ಯಾಯ ಅವ್ರಿಗೆ ಹೊಡೆದಿರ್ತಕ್ಕಂಥ ಅವರು ಧ್ವಂಸ ಮಾಡ್ತಕ್ಕಂಥ ಅವ್ರ ಹತ್ರ ವಸೂಲಿ ಮಾಡಿಕೊಳ್ಳಿ. ಸರ್ಕಾರ ಇವ್ರು ಕಟ್ಕೊಳ್ಳಿ, ಬೇಗ ಒಳ್ಳೆ ಮನೆ ಕಟ್ಕೊಟ್ಟು ಯಾರ್ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಅವನ್ನ ಕಟ್ಕೊಡ್ಬೇಕು, ಗಾಡಿಗಳು ಯಾರು ಅನ್ಯಾಯ ಮಾಡಿದ ಗಾಡಿಗಳೆಲ್ಲ ಪೊಲೀಸ್ ಜೀಪ್ಗಳೆಲ್ಲ ಗಿಡಗಡಿ ಕೈಯಲ್ಲಿ ವಸೂಲು ಮಾಡ್ಬೇಕಂತ ಮನವಿ ಮಾಡ್ತಾ ಇದೀವಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳೆಲ್ಲ ನಮ್ಮ ಸ್ಟೇಟ್ ಎಲ್ಲ ಕೂಡ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕಂಡ ಸಮಾಜದವರು ನಾವು ಖಂಡಿಸಿದೀವಿ. ಈ ರೀತಿ ಅವ್ರ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಡು ನಾವು ಇಡೀ ರಾಜ್ಯ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡ್ತೀವಿ. ಕೇಂದ್ರ ಮಟ್ಟವರೆಗೂ ಕೂಡ ನಾವು ಎಲ್ಲ ಕೇಂದ್ರ ಸರ್ಕಾರ ಕೂಡ ನಾವು ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ದಯವಿಟ್ಟು ಇದನ್ನ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ.